ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಈಗಾಗಲೇ ಏನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಸಂಭ್ರಮದಲ್ಲಿದೆ ಯಾಕೆಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾಲ್ಕು ರಾಜ್ಯಗಳು ಬಿ ಜೆ ಪಿಯ ತೆಕ್ಕೆಗೆ ಸಿಕ್ಕಿದಾವೆ ಸೊ ಪಂಜಾಬ್ ಒಂದನ್ನು ಬಿಟ್ಟು ಉತ್ತರ ಪ್ರದೇಶದಲ್ಲಿ ಭರ್ಜರಿ ಜಯ ಜೊತೆಗೆ ಮಣಿಪುರ್ ಉತ್ತರಾಖಂಡ್ ಹಾಗೆ ಗೋವಾ ಈ ನಾಲ್ಕು ರಾಜ್ಯಗಳನ್ನು ತನ್ನ ತೆಕ್ಕೆಗೆ ತಗೊಂಡಿದೆ ಬಿ ಜೆ ಪಿ ಈಗ ನಮ್ಮ ರಾಜ್ಯದಲ್ಲಿ ಸೊ ಈ ಒಂದು ಪಿಯ ಗೆಲುವಿನ ಪರಿಣಾಮ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಸೊ ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ ಯುಗಾದಿಗೆ ಶುಭ ಸುದ್ದಿ ಸಿಕ್ಕುತ್ತೆ ಒಂದಷ್ಟು ಶಾಸಕರು ಸಂಪುಟ ಸೇರ್ತಾರೆ ಅಂತ ಹೇಳಿ ಸೊ ಒಂದು ಮೂರು ಶಾಸಕರು ಯುವ ಶಾಸಕರು ಯಾಕೆಂದ್ರೆ ಬಿ ಜೆ ಪಿ ಮುಂದಿನ ಚುನಾವಣೆಗೆ ಮತದಾರರನ್ನ ಸೆಳೆಯಬಲ್ಲಂತಹ ಯುವಕರನ್ನ ಮಂತ್ರಿಮಂಡಲದೊಳಗೆ ಸೇರಿಸ್ಕೊಳ್ಳುವಂಥ ಸೇರಿಸಿಕೊಳ್ಳುವಂತ ಅಂತ ಹೇಳ್ತಾ ಇದ್ದಾರೆ ಆ ಮೂರು ಯುವ ಮುಖಗಳು ಯಾವುದು ಅನ್ನುವ ಒಂದು ಕ್ಯೂರಿಯಾಸಿಟಿ ಇರುವಂಥ ಸ್ಟೋರಿ ನಾವು ನಿಮ್ಮ ಮುಂದೆ ಇಡ್ತೀವಿ ನೀವು ಯಾರಾದರೂ ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಮ್ಮ ರಾಜ್ಯದ ಏನು ಸರ್ಕಾರದ ಮೂರು ಯುವ ಮುಖಗಳು ಯಾರು ಸಂಪುಟ ಸೇರ್ತಾರೆ ಅವರು ಸೇರ್ತಾರ ನಿಜಾನ ಅನ್ನುವಂಥ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಆದರೆ ಸದ್ಯಕ್ಕೆ ಹೈಕಮಾಂಡ್ನಲ್ಲಿ ಓಡಾಡ್ತಾ ಇರುವಂಥ ಮೂರು ಹೆಸರುಗಳು ಅಂತ ಹೇಳಿದರೆ ಒಂದು ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ ಆದರೂ ಕೂಡ ಮತ್ತೊಬ್ಬ ಯುವ ಶಾಸಕ ಈಗಾಗಲೇ ಗಮನ ಸೆಳೆದಿದ್ದಾರೆ ಬಿ ಜೆ ಪಿಯನ್ನು ಬಿ ಜೆ ಪಿ ಹೈಕಮಾಂಡನ್ನು ಅವರು ಇತ್ತೀಚೆಗಷ್ಟೇ ಏನು ಮೋದಿ ಅವರಿಗೆ ಪಂಜಾಬ್ನಲ್ಲಿ ಸಮಸ್ಯೆ ಆದಾಗ ಪಂಜಾಬಲ್ಲಿ ಅವರಿಗೆ ಏನು ಭದ್ರತಾ ಲೋಪಗಳಾಗ್ಬಿಟ್ಟು ರಸ್ತೆಯಲ್ಲಿ ಮೋದಿ ನಿಂತ್ಕೊಳ್ಳುವಂಥ ಸಂದರ್ಭ ಬಂದಾಗ ಧರ್ಮಸ್ಥಳದಲ್ಲಿ ಪೂಜೆಯನ್ನು ಮಾಡಿಸಿ ಅದರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮೋದಿ ಅವರಿಗೆ ಕೊಟ್ಟಿದ್ದರು ಸೊ ಅದೇ ಕಾರಣದಿಂದ ಅಂತ ಅಲ್ಲ ಆದರೆ ಈವನ್ನು ನಮ್ಮ ರಾಜ್ಯದ ಸಚಿವರಾದಂಥ ಈಶ್ವರಪ್ಪ ಅವರು ಕೂಡ ಹೇಳಿದರು ಅತ್ಯಂತ ಹೆಚ್ಚು ಅನುದಾನವನ್ನು ತೊಗೊಂಡು ಹೋಗುವಂಥ ಶಾಸಕ ಅಂದರೆ ಹರೀಶ್ ಪೂಂಜಾ ಅಂತೇಳಿ ಯಾವಾಗಲೂ ಬಂದು ಏನೋ ಒಂಚೂರು ನಮಗೆ ಇದೊಂದು ಕೆಲಸ ಮಾಡಿಸ್ಕೊಡಿ ಅದೊಂದು ಕೆಲಸ ಮಾಡಿಸ್ಕೊಡಿ ಅಂತ ಯಾವತ್ತೂ ನನ್ನ ಹಿಂದೆ ಬೀಳ್ತಾರೆ ಅಂತೇಳಿ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಮಾಡಿರುವಂಥ ಏನು ಕೆಲಸಗಳ ಬಗ್ಗೆ ಭಾರಿ ಮೆಚ್ಚುಗೆ ಇದೆ ಶಾಸಕರಾಗಿ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದಕ್ಷಿಣ ಕನ್ನಡ ಉಡುಪಿ ಈ ಎರಡು ಜಿಲ್ಲೆಗಳು ಜೊತೆಗೆ ದಕ್ಷಿಣ ಕನ್ನಡ ಎಸ್ಪೆಷಲಿ ಬಿ ಜೆ ಪಿಯ ಏನು ಅಂತ ಹೇಳಿದರೆ ಭದ್ರಕೋಟೆ ಇಲ್ಲಿ ಮತ್ತೊಬ್ಬ ಶಾಸಕನಿಗೆ ಆಗಲಿ ಇಬ್ಬರು ಶಾಸಕರು ಮಂತ್ರಿಗಳಾಗಿದ್ದಾರೆ ಇನ್ನೊಬ್ಬ ಶಾಸಕನಿಗೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಬಹುಶಃ ಹರೀಶ್ ಪೂಂಜಾ ಅವರು ಆ ಅವಕಾಶನ ತಗೋತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಪ್ರೀತಮ್ ಗೌಡರು ಪ್ರೀತಮ್ ಗೌಡರು ಹಾಸನ ಜಿಲ್ಲೆಯ ಏನು ಜೆ ಡಿ ಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿದಂತಹ ಶಾಸಕ ಎಚ್ ಕೆ ಪ್ರಕಾಶ್ ಅವರನ್ನ ಸೋಲಿಸಿ ಎಮ್ ಎಲ್ ಎ ಆಗಿದ್ದಾರೆ ಹಾಸನದಲ್ಲಿ ಏನು ಜೆ ಡಿ ಎಸ್ ಭದ್ರಕೋಟೆ ಏನಿದೆ ಅದು ಈಗ ನಿಧಾನಕ್ಕೆ ಛಿದ್ರ ಆಗ್ತಾಯಿದೆ ಆದರೆ ಅದನ್ನು ಸಂಪೂರ್ಣವಾಗಿ ಬಿ ತನ್ನ ವಶಕ್ಕೆ ತಗೋಬೇಕು ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಪ್ರೀತಮ್ ಗೌಡ ಅವ್ರನ್ನ ಸ್ಟ್ರಾಂಗ್ ಮಾಡಲೇಬೇಕು ಈಗಾಗಲೇ ಪಾರ್ಟಿಯಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಏನು ಅತೃಪ್ತ ಶಾಸಕರನ್ನ ಕರ್ಕೊಂಬಂದು ಬಿಜೆಪಿ ಸರ್ಕಾರ ರಚನೆ ಮಾಡುವ ವಿಚಾರದಲ್ಲಿ ಜೊತೆಗೆ ಉಪಚುನಾವಣೆಗಳ ವಿಚಾರದಲ್ಲಿ ಬಿ ಎ ಬಿ ವೈ ವಿಜಯೇಂದ್ರ ಅವ್ರ ಜೊತೆ ಕೈ ಜೋಡಿಸಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಪ್ರೀತಮ್ ಗೌಡ ಅವರ ಮೇಲೆ ಒಂದು ಒಲವಿದೆ ಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಗೌಡ್ರ ಕುಟುಂಬ ಅಂತ ಹೇಳಿದರೆ ಅದೊಂದು ದೊಡ್ಡ ಶಕ್ತಿ ರಾಜಕೀಯ ಶಕ್ತಿ ಅದು ಹಾಸನ ಹಾಗೆ ರಾಮನಗರದಲ್ಲಿ ಕೇಂದ್ರೀಕೃತ ಆಗಿದೆ ಅಲ್ಲಿ ಹಾಸನದಲ್ಲಿ ಏನಾದರೂ ಏನು ಗೌಡ್ರ ಕುಟುಂಬದ ರಾಜಕಾರಣಕ್ಕೆ ಠಕ್ಕರ್ ಕೊಡುವಂಥ ನಾಯಕನನ್ನೇನಾದರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಪ್ರೀತಂ ಗೌಡ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಬಲ ತುಂಬಬೇಕು ಅನ್ನುವಂಥ ಯೋಚನೆ ಬಿ ಜೆ ಇದ್ದಂತಿದೆ ಇನ್ನೊಬ್ಬರು ದತ್ತಾತ್ರೇಯ ಪಾಟೀಲ್ ರೇವೂರ್ ಇವರು ಗುಲ್ಬರ್ಗ ದಕ್ಷಿಣದ ಶಾಸಕರು ಸೊ ಯುವ ನಾಯಕರು ಸೊ ಬಿ ಜೆ ಪಿಗೆ ಇವರನ್ನು ಅಂದರೆ ಏನು ಕಲ್ಯಾಣ ಕರ್ನಾಟಕದ ಭಾಗ ಏನಿದೆ ಅಲ್ಲಿ ಬಿ ಜೆ ಪಿ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಏನು ಮತಗಳನ್ನ ತನ್ನ ತ ಸೆಳೆಯೋದಕ್ಕೆ ಯುವ ನಾಯಕನನ್ನು ಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ದತ್ತಾತ್ರೇಯ ಪಾಟೀಲ್ ರೇ ಅವರೊಂದು ಒಳ್ಳೆಯ ಆಯ್ಕೆ ಸೊ ಈ ಮೂರು ಜನ ಯುವಕರ ಮೇಲೆ ಸದ್ಯ ಬಿ ಜೆ ಪಿಯ ಹೈಕಮಾಂಡ್ ಒಂಚೂರು ಒಲವಿಟ್ಕೊಂಡಿದೆ ಸದ್ಯದಲ್ಲಾಗುವಂಥ ಮಂತ್ರಿ ಮಂಡಲ ವಿಸ್ತರಣೆಯಲ್ಲಿ ಈ ಮೂರು ಜನ ಏನು ಮಂತ್ರಿ ಆಗ್ತಾರೆ ಸೊ ಆ ಮೂಲಕ ಯುವ ಮುಖಗಳನ್ನು ಬಿಜೆಪಿಗೆ ತಗೊಂಡು ಬಂದು ಬರಲಿರುವಂಥ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಗೆ ಬಿಜೆಪಿ ಯುವಕರನ್ನ ತನ್ನತ್ತ ಸೆಳೆಯುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡುತ್ತೆ ಅನ್ನುವ ಬಗ್ಗೆ ಬಲವಾದ ಚರ್ಚೆಗಳು ಪಕ್ಷದ ಒಳಗಿನ ಮೂಲಗಳಲ್ಲಿ ನಡೀತಾ ಇದೆ ಸದ್ಯದಲ್ಲೇ ಗೊತ್ತಾಗುತ್ತೆ ಸೊ ಈ ಮೂರು ಜನ ಮಂತ್ರಿಗಳಾಗ್ತಾರಾ ಇಲ್ವಾ ಅನ್ನೋದು ಬಹುತೇಕ ಈ ಮೂರು ಜನರಲ್ಲಿ ಮಂತ್ರಿಗಳೆಲ್ಲರೂ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ಮಿಸ್ ಮಾಡದೆ ಕರ್ನಾಟಕ ಟಿವಿನ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ